ವಿಜಯನಗರ ಜಿಲ್ಲೆಗೆ ಕೇಂದ್ರ ಬರ ಅಧ್ಯಯನ ತಂಡ ಭೇಟಿ ಕೊಟ್ಟಿದೆ. ಬೆಳೆಯೆಲ್ಲ ಒಣಗಿ ಹೋಗಿದೆ ಸಾರ್, ಹೀಗಂತ ಅಧಿಕಾರಿಗಳ ಮುಂದೆ ಕೈಮುಗಿದು ವೃದ್ಧೆಯೊಬ್ಬರು ಬೇಡ್ಕೊಂಡಿರುವಂಥ ಪ್ರಸಂಗ ನಡೆದಿದೆ. ವಿಜಯನಗರ ಜಿಲ್ಲೆಯ ನಂದಿಬಂದಿ ಗ್ರಾಮದಲ್ಲಿ ನಡೆದಿರುವಂಥ ಘಟನೆ ಇದು. ಬೆಳೆಯೆಲ್ಲ ಒಣಗೋಗಿದೆ ಸಾರ್ ಅಂತೇಳಿ ಪಾಪ ವೃದ್ಧೆಯೊಬ್ಬರು ಅಧಿಕಾರಿಗಳು ಬಂದಂಥ ಸಂದರ್ಭದಲ್ಲಿ ಅವರ ಮುಂದೆ ಕೈಮುಗಿದು ಬೇಡ್ಕೊಂಡಿದ್ದಾರೆ. ಈ ವಿಜಯನಗರ ಜಿಲ್ಲೆಯ ನಂದಿಬಂದಿ ಗ್ರಾಮ ಏನಿದೆ ಆ ಗ್ರಾಮದಲ್ಲಿ ನಡೆದಿರುವಂಥ ಘಟನೆ ಇದು. ವೃದ್ಧೆ ಮಾತುಗಳು ಅರ್ಥ ಆಗದೆ ಅಧಿಕಾರಿಗಳು ಸುಮ್ಮನೆ ನಿಂತಿದ್ದಾರೆ. ಯಾಕಂತಂದರೆ ಒಂದು ಸ್ವಲ್ಪ ಕಮ್ಯುನಿಕೇಷನ್ ಪ್ರಾಬ್ಲಮ್ ಇದೆ, ಅವರಿಗೆ ಕನ್ನಡ ಅರ್ಥ ಆಗಲ್ಲ, ಇವರಿಗೆ ಹಿಂದಿಲಿ ಹೇಳೋಕ್ಕೆ ಬರಲ್ಲ. ಬಳಿಕ ಜಿಲ್ಲಾಧಿಕಾರಿ ದಿವಾಕರ್ಗೆ ವೃದ್ಧೆ ಮಹಿಳೆ ಹೇಳಿದ್ದಾರೆ. ಆಗ ಅಚ್ಚಾ ಅಚ್ಚಾ ಬಹುತ್ ಮುಷ್ಕಿಲೇ ಅನ್ನುವಂಥ ಮಾತನ್ನು ಕೇಂದ್ರ ಅಧಿಕಾರಿಗಳು ಆಡಿದ್ದಾರೆ. ಈ ವೇಳೆ ಕೆರೆಗಳಿಗೆ ನೀರು ತುಂಬಿಸುವಂತೆ ವೃದ್ಧೆ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಸೊ ಸಹಜವಾಗಿ ಅಧಿಕಾರಿಗಳು ಬಂದಂಥ ಸಂದರ್ಭದಲ್ಲಿ ಈ ಮಾತಾಡ್ತಾರಲ್ಲ ಅವ್ರ ಹತ್ರ ಏನು ಸಮಸ್ಯೆ ಇದೆ, ಏನು ತೊಂದರೆ ಆಗ್ತಾ ಇದೆ ಅಂತೇಳಿ. ಸೊ ನಾವು ದೃಶ್ಯದಲ್ಲಿ ಗಮನಿಸ್ತಾ ಇದೀವಿ ನೋಡಿ, ಅವರು ತಮ್ಮ ಅಳಲನ್ನು ತೋಡ್ಕೊಳ್ತಾ ಇರುವಂಥ ಸಂದರ್ಭ ಇದು. ಇಲ್ಲ ಅಂದ್ರೆ ಒಂದ್ ವರ್ಷ ಎಷ್ಟು ಬಂದಿತ್ತು? ಒಂದ್ ಎಕರೆಗೆ 18 ಕ್ವಿಂಟಲ್ ಬಂದ್ರೆ ಇವತ್ತು 2 ಕ್ವಿಂಟಲ್ ಎರಡು ಕ್ವಿಂಟಲ್ ಎಲ್ಲಿಂದ ಬರ್ತದೆ ಸರ್? 2 ಕ್ವಿಂಟಲ್ ಬರೋದಲ್ಲ, 1 ಕ್ವಿಂಟಲ್ ಬರೋದು ಸರ್. ವೇಸ್ಟ್ ಪೂರ ವೇಸ್ಟ್ ಹೋಗ ಸರ್. ಇಲ್ಲ ಇಲ್ಲ ಅರಮ್ಮ, ಇದು ಬೀಜ ಎಲ್ಲಿಂದ ತಗೊಂಬಂದಿದ್ರಿ ಅಂತ ಕೇಳ್ತಾ ಇದಾರೆ. ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಖರ್ಚು ಮಾಡಿರಿ 20,000 ಅದ ಸರ್. 20,000 ಇಲ್ಲ ಅಂದ್ರೆ ಹೋದ ವರ್ಷ ಎಷ್ಟು ಬಂದಿತ್ತು? 1 ಎಕರೆಗೆ 18 ಕ್ವಿಂಟಲ್ ಬಂದ್ರೆ ಇವತ್ತು 2 ಕ್ವಿಂಟಲ್ ಎಲ್ಲಿಂದ ಬರ್ತದೆ ಸರ್? 2 ಕ್ವಿಂಟಲ್ ಬರೋದಲ್ಲ, 1 ಕ್ವಿಂಟಲ್ ಬರೋದು ಸರ್. ವೇಸ್ಟ್ ಪೂರ ವೇಸ್ಟ್ ಹೋಗ ಸರ್. ಇಲ್ಲ ಇಲ್ಲ ಅರಮ್ಮ, ಇದು ಬೀಜ ಎಲ್ಲಿಂದ ತಗೊಂಬಂದಿದ್ರಿ ಅಂತ ಕೇಳ್ತಾ ಇದಾರೆ. ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಖರ್ಚು ಮಾಡಿರಿ 20,000 ಅದ ಸರ್. 20,000 ಇಲ್ಲ ಅಂದ್ರೆ ಹೋದ ವರ್ಷ ಎಷ್ಟು ಬಂದಿತ್ತು? 1 ಎಕರೆಗೆ 18 ಕ್ವಿಂಟಲ್ ಬಂದ್ರೆ ಇವತ್ತು 2 ಕ್ವಿಂಟಲ್.